ನಮಸ್ಕಾರ ವೀಕ್ಷಕರೇ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ 2-3 ತಿಂಗಳು ಬಾಕಿ ಇರುವ ಹೊತ್ತಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಟ ಆಗಿದೆ ಈ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಯಾವ ಪಕ್ಷಕ್ಕೆ ಅತಿ ಹೆಚ್ಚು ಸೀಟುಗಳನ್ನು ತೋರಿಸಲಾಗಿದೆ ಈ ಬಾರಿ ಒಂದೇ ಪಕ್ಷದ ಸರ್ಕಾರ ಆಡಳಿತಕ್ಕೆ ಬರುತ್ತೋ ಅಥವಾ ಸಮ್ಮಿಶ್ರ ಸರ್ಕಾರ ಬರುತ್ತೋ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗುತ್ತಾ ಈ ಸಮೀಕ್ಷೆಯ ಪ್ರಕಾರ ನ್ಯೂಸ್ ಅರೆನಾ ಸುದ್ದಿ ಸಂಸ್ಥೆ ಪ್ರಕಟಿಸಿರುವಂತಹ ಸಮೀಕ್ಷೆ ಇದು ಈ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಮಾಜಿ ಮುಖ್ಯಮಂತ್ರಿ ಹೆಚ್ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಂಚರತ್ನ ಯಾತ್ರೆಯನ್ನ ಕೈಗೊಂಡಿರುವಂತಹ ಜೆಡಿಎಸ್ ಗೆ ದೊಡ್ಡ ಮುಖಭಂಗ ಆಗಲಿದೆ ದೊಡ್ಡ ಹಿನ್ನಡೆ ಆಗಲಿದೆ ಎನ್ನುವಂತದ್ದು ಈ ಸಮೀಕ್ಷೆಯ ಅಂದಾಜು ನ್ಯೂಸ್ ಅರೆನಾ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಜೆಡಿಎಸ್ ಕೇವಲ 15 ಸೀಟುಗಳನ್ನು ಗೆಲ್ಲಬಹುದು ಅಂತ ಹೇಳಿ ಅಂದಾಜು ಮಾಡಲಾಗಿದೆ ಕೇವಲ 15 ಸೀಟು 2018 ರ ಚುನಾವಣೆಯಲ್ಲಿ 37 ಸೀಟುಗಳನ್ನು ಗೆದ್ದುಕೊಂಡಿದ್ದಂತ ಜೆಡಿಎಸ್ ಈ ಬಾರಿ ಕೇವಲ 15 ಸೀಟುಗಳನ್ನು ಗೆಲ್ಲಬಹುದು ನ್ಯೂಸ್ ಅರೆನಾ ಮಾಡಿರುವಂತ ಚುನಾವಣಾ ಪೂರ್ವ ಸಮೀಕ್ಷೆ ಬಿಜೆಪಿ 96 ಸೀಟುಗಳನ್ನು ಗೆಲ್ಲಬಹುದು ಅಂತ ಹೇಳಿ ನ್ಯೂಸ್ ಅರೆನಾ ಸಮೀಕ್ಷೆ ಅಂದಾಜು ಮಾಡಿದೆ 2018 ರ ಚುನಾವಣೆಯಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿತ್ತು 104 ಸ್ಥಾನಗಳನ್ನು ಗೆದ್ದು ಆದರೆ ಸರ್ಕಾರ ರಚನೆಗೆ ಬೇಕಾಗಿರುವಂತ ಬಹುಮತ 112 ಕಳೆದ ಬಾರಿ ಕೂಡ ಬಿಜೆಪಿಗೆ ಬಹುಮತ ಸಿಗಲಿಲ್ಲ 8 ಸೀಟುಗಳ ಕೊರತೆ ಉಂಟಾಯಿತು ಅದಾದ ಬಳಿಕ ಆಪರೇಷನ್ ಕಮಲ ಮಾಡಿ ಬಿಜೆಪಿ ಅವರು ಅಧಿಕಾರಕ್ಕೆ ಬಂದರು ಈಗ ನ್ಯೂಸ್ ಅರೆನಾ ಸಮೀಕ್ಷೆಯ ಪ್ರಕಾರ ಬಿಜೆಪಿಗೆ 96 ಸೀಟುಗಳು ಬರಬಹುದು ಅಂತ ಹೇಳಿದ್ರೆ ಅಧಿಕಾರ ಸ್ಥಾಪನೆಗೆ ಅಥವಾ ಸರ್ಕಾರ ರಚನೆಗೆ ಬಿಜೆಪಿಗೆ 16 ಸೀಟುಗಳ ಕೊರತೆ ಉಂಟಾಗಲಿದೆ ಎನ್ನುವಂತದ್ದು ನ್ಯೂಸ್ ಅರೆನಾ ಸಮೀಕ್ಷೆಯ ಅಂದಾಜು ಕಾಂಗ್ರೆಸ್ 113 ಸೀಟುಗಳನ್ನು ಗೆಲ್ಲಬಹುದು ಅಂತ ಹೇಳಿ ನ್ಯೂಸ್ ಅರೆನಾ ಸಮೀಕ್ಷೆ ಅಂದಾಜು ಮಾಡಿದೆ 113 ಸೀಟು ಸರ್ಕಾರ ರಚನೆಗೆ ಬೇಕಾಗಿರುವಂತದ್ದು 112 ಶಾಸಕರ ಬಲ ಅಂದ್ರೆ ಈ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಪಷ್ಟ ಮತ್ತು ಸರಳ ಬಹುಮತದೊಂದಿಗೆ ಅಧಿಕಾರವನ್ನು ಹಿಡಿಯಲಿದೆ ಸರ್ಕಾರವನ್ನು ರಚನೆ ಮಾಡಲಿದೆ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗಲಿದೆ ಎನ್ನುವಂಥದ್ದು ನ್ಯೂಸ್ ಅರೆನಾ ಸಮೀಕ್ಷೆಯ ಅಂದಾಜು ಇನ್ನೊಂದು ಅಂಶವನ್ನು ನ್ಯೂಸ್ ಅರೆನಾ ತನ್ನ ಸಮೀಕ್ಷೆಯಲ್ಲಿ ಹೇಳಿದೆ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕ್ಲೋಸ್ ಫೈಟ್ ಇದೆ ಆದರೆ ಈ 18 ಕ್ಷೇತ್ರಗಳ ಇತಿಹಾಸವನ್ನು ಗಮನಿಸಿದಾಗ ಈ 18 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ಸೇ ಮೇಲುಗೈ ಇರುವುದರಿಂದ ಸದ್ಯದ ಪರಿಸ್ಥಿತಿಗೆ ಕಾಂಗ್ರೆಸ್ ಮೆಜಾರಿಟಿಯ ಕಡೆಗಿದೆ ಕಾಂಗ್ರೆಸ್ಗೆ ಮೆಜಾರಿಟಿ ಬರುತ್ತೆ ಕಾಂಗ್ರೆಸ್ಗೆ ಬಹುಮತ ಬರುತ್ತೆ ಎನ್ನುವಂಥದ್ದು ನ್ಯೂಸ್ ಅರೆನಾ ಸಮೀಕ್ಷೆಯ ಅಂದಾಜು ಅಂದರೆ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 113 ಬಿಜೆಪಿ 96 ಜೆಡಿಎಸ್ 15 ಸೀಟುಗಳನ್ನು ಗೆಲ್ಲಲಿದೆ ಜೆಡಿಎಸ್ಗೆ ಅತಂತ್ರ ವಿಧಾನಸಭಾ ಚುನಾವಣೆ ಅತಂತ್ರ ವಿಧಾನಸಭೆ ಆದರೆ ಬಿಜೆಪಿ ಜೊತೆಗೆ ಸೇರಿಕೊಂಡು ಜೆಡಿಎಸ್ನವರು ಸರ್ಕಾರ ರಚನೆ ಮಾಡಬಹುದು ಎನ್ನುವಂತಹ ಜೆಡಿಎಸ್ ನಾಯಕರ ಲೆಕ್ಕಾಚಾರ ಏನಿದೆ ಅದು ಸುಳ್ಳಾಗಲಿದೆ ಕಾಂಗ್ರೆಸ್ ಸ್ಪಷ್ಟ ಸರಳ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲಿದೆ ಎನ್ನುವಂಥದ್ದು ನ್ಯೂಸ್ ಅರೆನಾ ಸಮೀಕ್ಷೆಯ ಅಂದಾಜು